ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಡಿಜಿಪಿ ಪೊಲೀಸ್ ಕಚೇರಿ ಮುಂಭಾಗದಲ್ಲಿ ಕೆಪಿಸಿಸಿ ಮಹಿಳಾ ಕಾಂಗ್ರೆಸ್ ಹಾಗೂ ಕೆಪಿಸಿಸಿ ಮಹಿಳಾ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ಕವಿತಾ ಶ್ರೀನಾಥ್ ಅವರು ಉಗ್ರ ಪ್ರತಿಭಟನೆ ಮಾಡಿದ್ರು. ನಂತರ ಮಹಿಳಾ ಪೊಲೀಸರು ಬಂಧಿಸಿದ್ರು. ನಿರಾಹಾರ ಉಪವಾಸ ಸಹ ಮಾಡ್ತೀವಿ. 2000 ಪ್ಲಸ್ ವಿಡಿಯೋ ಮತ್ತು ಸೆಲ್ಫಿಗಳು ಸಾಮಾಜಿಕ ಜಾಲತಾಣದಲ್ಲಿ ಆಡ್ತಾ ಇದೆ. ಮಕ್ಕಳೆಲ್ಲ ನೋಡಿ ದಿಗ್ಭ್ರಮೆ ಆಗಿದ್ದಾರೆ. ಯಾಕಮ್ಮ ಯಾರು ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ, ಯಾಕೆ ಅವ್ರ ಮೇಲೆ ಆಕ್ಷನ್ ತಗೋತಾ ಇಲ್ಲ? ಪ್ರಜ್ವಲ್ ರೇವಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಐಷಾರಾಮಿಯಾಗಿ ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ. ಏನ್ ಕಾನೂನು ಇಲ್ವಾ ನಮ್ಮ ದೇಶದಲ್ಲಿ? ನರೇಂದ್ರ ಮೋದಿ ಅವರು ಮಾತಾಡಲ್ವಾ? ಮೊನ್ನೆ ತಾನೇ ಅಯೋಧ್ಯೆಯಲ್ಲಿ ರಾಮನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೀತಾರಾಮ ಮಾತೆ ಬಗ್ಗೆ ಅಷ್ಟೆಲ್ಲ ಹೇಳಿದ್ದಾರೆ. ಮಹಿಳಾ ಬಗ್ಗೆ ಪಕ್ಷ ಆಗ್ತಾರೆ, ಇವ್ರು ಮಹಿಳೆಯರ ಬಗ್ಗೆ ಕಾಳಜಿ ಇಲ್ವಾ? ಇಂಥವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲ್ವಾ? ಅವತ್ತು ದೇವೇಗೌಡರು ಭವಾನಿ ರೇವಣ್ಣ ಅವರು ಮಾತಾಡ್ತಕ್ಕ ನನ್ನ ಸೊಸೆಗೆ ಮಂಡಿ ಕಾಲು ನೋವು ಅಂದ್ರು. ಆವಮ್ಮ ಒಂದು ವರ್ಗ ಒಂದು ಕಾರ್ ಅಂತಾನೆ ವರ್ಲ್ಡ್ ಫೇಮಸ್ ಮಾಡಿ ಒಂದು ಕಾಪು ಕಡಪ ಈ ಬೈಕರ್ನ ಬಸ್ ಸಿಗಕೊಂಡು ಸಾಯ್ ಅಂತ ಹೇಳಿದ್ರು. ಅಂತ ವಂಶ ಅವ್ರದ್ದು ಮತ್ತೇನು ಅವ್ರು ಕೊಡ್ತಾರೆ?